ಇನ್ನು ತುಲಾ ರಾಶಿಯವರಿಗೆ ಈಗ 6ನೇ ಮನೆಯಲ್ಲಿ ಎಲ್ಲ ಗ್ರಹಗಳು ಕಂಬೈನ್ಡ್ ಸ್ಟಡಿ ಮಾಡ್ತಿರೋದ್ರಿಂದ ಸ್ವಲ್ಪ ಹುಷಾರಾಗಿರಬೇಕು. ಯಾಕೆ ಅಂತಂದರೆ ತುಲಾ ರಾಶಿಯವರಿಗೆ ಈಗ ನೋಡಿ 6ನೇ ಮನೆಯಲ್ಲಿ ರವಿ, 6ನೇ ಮನೆಯಲ್ಲಿ ಬುಧ, 6ನೇ ಮನೆಯಲ್ಲಿ ಗುರು, ಎಲ್ಲರೂ 6ನೇ ಮನೆಯಲ್ಲೇ ಇರೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಅಥವಾ ನಿಮಗೆ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು, ಹಾಸ್ಪಿಟ್ಲಿಗೆ ಸಂಬಂಧಪಟ್ಟಿದ್ದು ವಿಚಾರಗಳು ಬರಬಹುದು. ಅದನ್ನು ನೀವು ಸಕಾರಾತ್ಮಕವಾಗಿ ತಗೊಂಡು ನನ್ನ ಸೇವೆ ಅಂತ ತಿಳ್ಕೊಂಡು ಮಾಡಿದ್ರೆ ಒಳ್ಳೆಯದು. ಇಲ್ಲ ನೀವೇ ಪೇಷಂಟ್ ಆಗಿಬಿಡ್ತೀರ. ಉದಾಹರಣೆಗೆ ಭಗವಂತ ಸಮಸ್ಯೆ ಕೊಡ್ತಾನೆ. ಈಗ ಹಾಸ್ಪಿಟ್ಲಿಗೋ ಪೊಲೀಸ್ ಸ್ಟೇಷನ್ಗೋ ಹೋಗಬೇಕು ಅಂತ ಇರುತ್ತೆ ಜಾತಕದಲ್ಲಿ, ಅದು ಯಾವ ಉದ್ದೇಶಕ್ಕೆ ಹೋಗ್ತೀರಾ? ತುಂಬ ಜನ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಆದರೆ ಎಲ್ಲರೂ ಕೈದಿಗಳಲ್ಲ. ತುಂಬ ಜನ ಪೇಪರ್ ಹಾಕೋಕ್ಕೂ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ತುಂಬ ಜನ ಪೊಲೀಸ್ನವ್ರಿಗೆ ಟೀ ತೊಗೊಂಡೋಗೋದಕ್ಕೂ ಕೊಡ್ತಾರೆ, ಅವ್ರಿಗೆ ಯೋಗ ಅದೃಷ್ಟ ಇರೋ ತನಕ ಮಾತ್ರನೇ ಆ ಕೆಲಸ ಮಾಡಲಿಕ್ಕಾಗೋದು. ತುಂಬ ಜನ ಪೊಲೀಸ್ನವ್ರಿಗೆ ಕೆಲಸ ಮಾಡೋರಿದ್ದಾರೆ, ತುಂಬ ಜನ ಇನ್ಫಾರ್ಮರ್ಸು ಅವರೆಲ್ಲ. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ಪೊಲೀಸ್ ವ್ಯವಸ್ಥೆ ಸಮಾಜದ ಹಿತಕ್ಕಾಗಿ ಇರೋದು. ಹಾಗಾಗಿ ಈ ತುಲಾ ರಾಶಿಯವರಿಗೆ ಪೊಲೀಸರ ಸಂಬಂಧ, ಆಸ್ಪತ್ರೆ ಸಂಬಂಧ, ಜೊತೆಗೆ ರೋಗ ರುಜಿನಗಳು ಇರುವಂಥ ಜಾಗಕ್ಕೆ ಅಥವಾ ಯಾರೋ ಒಬ್ಬರಿಗೆ ಔಷಧಿ ಕೊಡುವಂಥ ಅವಕಾಶಗಳೇನೋ ಸಿಕ್ಕಿದ್ರೆ ದಯವಿಟ್ಟು ಮಾಡಿ. ಯಾಕೆ ಅಂತಂದರೆ ಸಮಾಜಕ್ಕೋಸ್ಕರ ಇರೋರು ಪೊಲೀಸ್ನವರಿಗೋಸ್ಕರ ಸಮಾಜ ಸ್ವಲ್ಪ ಆದರೂ ಗಮನ ಹರಿಸ್ಬೇಕಲ್ವಾ. ಉದಾಹರಣೆಗೆ ಪೊಲೀಸ್ನವ್ರಿಗೇನೋ ಸಹಾಯ ಆಗಬೇಕು, ಯಾಕಂದರೆ ಅವರು ಮನುಷ್ಯರು, ಅವ್ರಿಗೂ ಫ್ಯಾಮಿಲಿ ಇರುತ್ತೆ. ಅವರೇನು ಮೇಲಿಂದ ಆಕಾಶದಿಂದ ಅಥವಾ ಯಾವುದೋ ಬೇರೆ ಗ್ರಹದಿಂದ ಬಂದಿರೋರಲ್ಲ. ಪೊಲೀಸ್ನವರಾಗಿರ್ಬೋದು, ಆರ್ಮಿಯವರಾಗಿರ್ಬೋದು, ಸ್ವಲ್ಪ ಅವ್ರ ಬಗ್ಗೆನೂ ಏನಂತಾರೆ ಸಮಾಜ ಸ್ವಲ್ಪ ಮೃದು ಧೋರಣೆಯನ್ನು ಹೊಂದಿದ್ರೆ ಭಾಳ ಒಳ್ಳೆಯದು. ಯಾಕೆಂದರೆ ತುಂಬ ಜನ ಪೊಲೀಸ್ ಅವ್ರನ್ನ ಒಂಥರ ನೋಡ್ತಾರೆ. ಆದರೆ ಕೆಲವರು ಇರ್ತಾರೆ, ಊರು ಅಂದಮೇಲೆ ಕೊಳಗೇರಿ ಇದ್ದೇ ಇರುತ್ತೆ, ಒಂದೇ ಕಡೆ ಇನ್ಫ್ಲೂಯೆನ್ಸ್ ಮಾಡಿಕೊಂಡು ಒಂದೇ ಕಡೆ ಅವ್ರಿಗೆ ಬೇಕಾದ ಕಡೆ ಪ್ರಮೋಷನ್ ಮಾಡಿಕೊಂಡು ಕೆಲಸನೂ ಮಾಡಲ್ಲ, ಬೇರೆಯವ್ರಿಗೂ ಬಿಡಲ್ಲ, ಸರಿಯಾಗಿ ಟ್ರೈನಿಂಗ್ ಕೊಡೋಕ್ಕೆ ಬರಲ್ಲ. ಯಾಕೆಂದರೆ ಅವರೇ ಸರಿಯಾಗಿ ಟ್ರೈನಿಂಗ್ ತೊಗೊಂಡಿರಲ್ಲ, ತೊಗೊಳಕ್ಕೆ ಯೋಗ್ಯತೆಯೂ ಇರಲ್ಲ, ಆ ಯೋಗನೂ ಇರಲ್ಲ, ಎಲ್ಲ ಇದ್ರೂ ಒಂಥರ ದುರಂಕಾರ ಆ ಥರದವರು ಇರ್ತಾರೆ. ಏನು ಮಾಡೋಕ್ಕಲ್ಲ, ಊರು ಅಂದಮೇಲೆ ಕೊಳಗೇರಿ ಇರುತ್ತೆ. ಆದರೆ ಇಲಾಖೆಯಲ್ಲಿ ಮಧುಕರ್ ಶೆಟ್ಟಿ ಅಂತ ಶ್ರೇಷ್ಠವಾದಂಥ ವ್ಯಕ್ತಿ, ಇವತ್ತು ನೋಡಿ ಮಧುಕರ್ ಶೆಟ್ಟಿ ಶಂಕರ್ ಬಿದ್ದೆ ಸಾಹೇಬ್ರ ಹೆಸರು ಹೇಳಿದ್ರೆ ಸರ್ ನಾವು ಅವ್ರ ಜೊತೆ ಕೆಲಸ ಮಾಡಿದ್ವಿ ಅಂತ ಹೆಮ್ಮೆಯಿಂದ ಹೇಳ್ತಾರೆ. ಎಷ್ಟೋ ಜನ ಇನ್ನೂ ಇರ್ತಾರೆ, ಆದರೆ ಯಾವಾಗ ಸೇರಿಕೊಂಡ್ರು ಯಾವಾಗ ಹೋದ್ರು ಅಂತ ಎಷ್ಟೋ ಜನ ಗೊತ್ತೇ ಇರಲ್ಲ ಡಿಪಾರ್ಟ್ಮೆಂಟಲ್ಲಿ ಇದ್ರ ಅಂತ. ಹಾಗಾಗಿ ತುಲಾ ರಾಶಿಯವರಿಗೆ ಏನಾದರೂ ಈ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಸೇವೆ ಮಾಡುವಂಥದ್ದು ಅಥವಾ ಆ ಕೆಲಸ ಅಥವಾ ಅದಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ಇದೆ ದಯವಿಟ್ಟು ಮಾಡಿ. ಯಾಕೆ ಅಂತಂದರೆ ಇಲಾಖೆಗೆ ಸಲ್ಲಿಸಿದಂಥ ಸೇವೆ ಯಾವತ್ತೂ ಕೂಡ ವೇಸ್ಟ್ ಆಗೋದಿಲ್ಲ, ಕೊಟ್ಟಿದ್ದು ತನಗೆ ಬಚ್ಚಿಡುವುದು ಪರರಿಗೆ. ಇದು ತುಲಾ ರಾಶಿಯವರದು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.